ನಮ್ಮಂಥ ಸಣ್ಣ ಸಣ್ಣ ಪಂಚಾಯತಿ ಮೆಂಬರ್ ಹಿಡ್ಕೊಂಡು ಎಮ್ ಎಲ್ ಎ ಎಂ ಪಿಗಳು ಬಂದಿರ್ತಾರೆ. ನಾವೇನು ಬಂದಿರ್ತೀವಲ್ಲ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಮರಾಠ ಸಮಾಜ ಯಾವ ಕಡೆ ಐತೆ, ಕೋ ಇದು ಬಿ ಜೆ ಪಿ ಕಡೆ ಐತೆ, ಕಾಂಗ್ರೆಸ್ ಕಡೆ ಐತೆ, ಇದೇ ಚಿಂತೆ ಇರ್ತದೆ ನಮ್ಗೆ. ನಿಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಚಿಂತೆ ಇರ್ತದೆ. ಒಂದು ಕಡೆ ರಾಜೇಂದ್ರ ಭೋಸ್ಲೆ ಮಲ್ಲಕರು, ಒಂದು ಕಡೆ ಅದಾರಪ್ಪ ಪ್ರಭು ದೇಸಾಯಿ ಕಡೆ ಅಂದ್ರೆ ನೇತಾಜಿ 40 ಕೈಯಾಗ ಒಂದು ಬೆಡಗಿ ಹಾಕೊಡೋದು ಅಂತ ಮತ್ತೊಬ್ಬರು ವಿಚಾರ ಮಾಡ್ತಿರ್ತಾರೆ. ಅಂದ್ರೆ ಸಮಾಜದನ್ನು ಒಡೆದಾಳುವಂತ ನೀತಿಯನ್ನು ರಾಜಕಾರಣಿಗಳು ಮಾಡ್ತಾರೆ, ಇದರೊಳಗೆ ಏನೂ ಸಂಶಯ ಇಲ್ಲ. ನಾ ಅತ್ಯಂತ ಪ್ರಾಮಾಣಿಕತೆಯಿಂದ ಒಬ್ಬ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೇನೆ. ಕಳೆದ 25 ವರ್ಷದಿಂದ ರಾಜಕಾರಣದಾಗ ಅದೀವಿ, ಏನಾಗಿಯೋ ಬಿಟ್ಟಿಯೋ ಪ್ರಶ್ನೆ ಅದು ಅಲ್ಲ. ಆದರೆ ರಾಜಕಾರಣಿಗಳು ಎಂಥವ್ರು ನಮಗೂ ಬೇಕಾಗ್ಯಾರಂತಂದ್ರೆ ಎಲ್ಲ ಸಮಾಜದವರು ನನ್ನವರು ಅಂತ ಆರಿಸಿದ ಮೇಲೆ ನೀವು ಕಾಂಗ್ರೆಸ್ ಅರ ಮಾಡಿರಿ, ಬಿ ಜೆ ಪಿ ಅರ ಮಾಡಿರಿ, ಜೆ ಡಿ ಎಸ್ ಅರ ಮಾಡಿರಿ, ನನ್ನವರು ಅಂತ ಯಾವ ಹೋಗ್ತಲ್ಲ ಅವ ದೊಡ್ಡವ ಅಂತ ನಾನು ಕೊಟ್ಟಿರಿ ಪಕ್ಷ ಯಾವುದರ. ಅದಕ್ಕೆ ನಮ್ಮ ಮಂಗಳಾದೇವಿ ಅಕ್ಕವರು ನಾವು ಹಿಂದೆ ಒಂದೇ ಪಾರ್ಟಿ ಆಗಿದ್ದೆವು, ಈ ಸದ್ದು ಅವ್ರ ಪಾರ್ಟಿ ಬೇರೆ, ನಮ್ಮ ಪಾರ್ಟಿ ಬೇರೆ ಆಗಿಲ್ಲ. ಆದರೆ ಅವ್ರ ಮೇಲೆ ಇಟ್ಟಿರುವಂಥ ನಮ್ಮ ಅಕ್ಕಂತೂ ಏನು ಗೌರವ ಇಟ್ಟಿನಿ ಅದು ಎಂದೂ ಕಡಿಮೆ ಆಗಿಲ್ಲ. ನಮ್ಮ ಅವ್ರು ನಮ್ಮ ತಮ್ಮ ಅಂತ ತಿಳ್ಕೊಂಡ್ರಲ್ಲ ಅದು ಗೌರವ ಎಂದೂ ಕಡಿಮೆ ಆಗಿಲ್ಲ. ಇದು ರಾಜಕಾರಣ ಅಂತ ನಾ ಹೇಳಿ ಒಂದೊಂದು ಕಡೆ ನೋಡ್ತೀನಿ. ನಾ ಬಿಚ್ಚು ಭಾಳ ಹೇಳಕ್ಕೆ ಹೋಗುದಿಲ್ಲ. ಒಮ್ಮೆಮ್ಮೆ ಕಾಂಗ್ರೆಸ್ನವ್ರು ಕಂಡ್ರೆ ಬಿ ಜೆ ಪಿಯವ್ರಿಗೆ ಆಗೋದಿಲ್ಲ, ಬಿ ಜೆ ಪಿಯವ್ರು ಕಂಡ್ರೆ ಕಾಂಗ್ರೆಸ್ನವ್ರಿಗೆ ಆಗೋದಿಲ್ಲ, ಜೆ ಡಿ ಎಸ್ನವ್ರಿಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ಹಿಂಗೆ ನೋಡ್ಕೊಂಡಿದ್ದೆ. ನಿಮ್ಮ ಬಗ್ಗೆ ಅಲ್ರಿ, ಒಂದೊಂದ್ಸಲ ಏನಾಗಿರ್ತದೆ ಅಂದ್ರೆ ಬಿ ಜೆ ಪಿ ಆಗಿದ್ದವ್ರ ಬಿ ಜೆ ಪಿ ಅವ್ರಿಗೆ ಸೇರೋದಿಲ್ಲ, ಬಿ ಜೆ ಪಿ ಆಗ ಇರ್ತಾ ಎಲ್ಲ ಕೆಲಸನೂ ನಾವು ಮಾಡಿರ್ತೀವಿ, ಆದ್ರೆ ನಮ್ಮನ್ನ ಸೇರೋದಿಲ್ಲ ಹೇಳಿ, ಯಾಕಂದ್ರೆ ಆಯ್ಸ್ ಬಂದ್ಬಿಟ್ಟಿರ್ತಾರೆ 5 ವರ್ಷ ಏನು ಮಾಡೋದು. ಅದಕ್ಕೆ ನಾ ಹೇಳೋದು ಇಷ್ಟೇ, ನಾವು ಥಿಯೇಟ್ ಅಂತ ಸೇರ್ತಾರೆ ಮುಂಬಾ ಭವಾನಿ ಎಲ್ಲರಿಗೆ ಕಲ್ಯಾಣ ಮಾಡ್ತಾರೆ, ಅದು ಹೊಡೆದ ಅಂತ ಯಾರಿಗೆ ಹೇಳ್ಬೋದು. ಚಲೋ ಕೆಲಸ ಮಾಡಿದ್ರೆ ನಮ್ಗೆ ಚಲೋ ಅನ್ನತ್ತೀರಿ ನೀವು, ಅದಕ್ಕೆ ಒಳ್ಳೆಯ ಕೆಲಸ ಮಾಡುವಂಥವ್ರಿಗೆ ಪಕ್ಷ ಅಂತ ನಾ ಯಾವುದು ಅಂತ ಹೇಳಿದ್ರು. ನೀನು ಪಕ್ಷ ಯಾವುದಾರ ಮಾಡಿರಿ, ಒಕ್ಕಟ್ಟಾಗಿರ್ರಿ, ಒಳ್ಳೆಯವ್ರಿಗೆ ಬೆಂಬಲ ಮಾಡಿರಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇಂಥ ವಿಚಾರ ಮಾಡಿಕೊಂಡು ವೇದಿಕೆ ಮೇಲೆ ಕರೆದಿದ್ದೆ ಹೆಚ್ಚು, ಯಾಕಂದ್ರೆ ನಮ್ಮಲ್ಲಿ ಯಾವ ಅಧಿಕಾರ ಇಲ್ಲ, ಕಾರಣ ಮತ್ತು ಸನ್ಮಾನ ಮಾಡಿ ನನಗೆ ಮಾತಾಡಕ್ಕೆ ಕೊಟ್ಟಿರಲ್ಲ. ಅದಕ್ಕೆ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ತೆ.